ಮಾರ್ಚ್ 31ರಿಂದ ಕೆಲವು ರಾಶಿಗಳ ಜೀವನದಲ್ಲಿ ಕೆಟ್ಟ ಸಮಯ ಆರಂಭ ಆಗುತ್ತೆ. ಅದಕ್ಕೆ ಕಾರಣ ಬುಧನ ಗೋಚರ. ಮಾರ್ಚ್ 31ರಿಂದ ಏಪ್ರಿಲ್ 21ರವರೆಗೆ ಮೇಷ ರಾಶಿಯಲ್ಲಿ ಇರುವ ಬುಧ ಕೆಲವರಿಗೆ ಹಣ, ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಯಾವ ರಾಶಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮಾರ್ಚ್ 31ರಂದು ಬುಧನು ಮೇಷರಾಶಿಯನ್ನು ಪ್ರವೇಶಿಸ್ತಾನೆ. ಮಾರ್ಚ್ 30ರವರೆಗೆ ಬುಧನು ಮೀನ ರಾಶಿಯಲ್ಲಿದ್ದು ಈ ಸಮಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಮಾರ್ಚ್ 31ರ ನಂತರ ಬುಧನು ಮೇಷರಾಶಿಗೆ ಪ್ರವೇಶ ಮಾಡಿದಾಗ ಮಹಾಸಂಯೋಗ ಆಗತ್ತೆ. ಮೇಷರಾಶಿಯಲ್ಲಿ ಈಗಾಗಲೇ ಶುಕ್ರ ಮತ್ತು ರಾಹು ಇದ್ದಾರೆ. ಮಾರ್ಚ್ 31ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶಿಸ್ತಾನೆ ಮತ್ತು ಮೂರು ಗ್ರಹಗಳೊಂದಿಗೆ ಉತ್ತಮ ಸಂಯೋಗವನ್ನು ಕೂಡ ಹೊಂದುತ್ತಾನೆ. ಆದರೆ ಜ್ಯೋತಿಷ್ಯದಲ್ಲಿ ಮೇಷರಾಶಿಯ ಅಧಿಪತಿ ಮಂಗಳ. ಬುಧ ಮತ್ತು ಮಂಗಳನನ್ನು ವಿರುದ್ಧ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಈ ಗ್ರಹಗಳ ಕಾರಣದಿಂದಾಗಿ ಮಾರ್ಚ್ 31ರಿಂದ ಕೆಲವು ರಾಶಿಯ ಜನರಿಗೆ ಸಮಸ್ಯೆ ಆಗುತ್ತೆ. ಮಾರ್ಚ್ 31ರಿಂದ ಏಪ್ರಿಲ್ 21ರವರೆಗೆ ಮೇಷರಾಶಿಯಲ್ಲಿ ಬುಧ ಹಣ, ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ. ಯಾವೆಲ್ಲ ರಾಶಿ ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಕುಂಭರಾಶಿ. ಕುಂಭರಾಶಿಯವರಿಗೆ ಬುಧ ಸಂಕ್ರಮಣವು ಏರಿಳಿತಗಳಿಂದ ಕೂಡಿರುತ್ತೆ. ಈ ಸಮಯದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು, ಇಲ್ಲದಿದ್ದರೆ ನೀವು ಹಣದ ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಪ್ರತಿಸ್ಪರ್ಧಿಗಳು ಕಚೇರಿಯಲ್ಲಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಮಯದಲ್ಲಿ ತಾಯಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಬಹಳ ಎಚ್ಚರವಾಗಿರಿ. ಇನ್ನು ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಮಾರ್ಚ್ 31ರಿಂದ ಸಮಸ್ಯೆ ಉಂಟಾಗತ್ತೆ. ಮೇಷರಾಶಿಯಲ್ಲಿ ಬುಧ ಸಂಕ್ರಮಣವು ವೃಶ್ಚಿಕ ರಾಶಿಯವರಿಗೆ ಅನೇಕ ಸವಾಲುಗಳನ್ನು ಉಂಟು ಮಾಡುತ್ತೆ. ಈ ಸಮಯದಲ್ಲಿ ನೀವು ಹಣಕಾಸಿನ ವಿಷಯಗಳಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗತ್ತೆ. ಇದರೊಂದಿಗೆ ಸಾಲ ಮಾಡುವ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ. ಕಚೇರಿಯಲ್ಲಿ ಅಧಿಕಾರಿಗಳಿಂದಾಗಿ ಈ ಸಮಯದಲ್ಲಿ ನೀವು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಆಸ್ತಿಗೆ ಸಂಬಂಧಿಸಿದಂತೆ ಸಹೋದರರ ನಡುವೆ ವಿವಾದಗಳು ಕೂಡ ಉಂಟಾಗ್ತವೆ. ಇನ್ನು ಕನ್ಯಾರಾಶಿಯವರಿಗೂ ಕೂಡ ಈ ಒಂದು ಬದಲಾವಣೆ ಸಮಸ್ಯೆಯನ್ನು ತರುತ್ತೆ. ಯಾವ ರೀತಿ ಅಂತ ಅಂದರೆ, ಕನ್ಯಾರಾಶಿಯವರು ಈ ಸಮಯದಲ್ಲಿ ಕೆಲಸ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು. ಅಪ್ಪಿತಪ್ಪಿಯು ಹೂಡಿಕೆ ಮಾಡಬೇಡಿ, ಎಲ್ಲೂ ಕೂಡ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಹಣ ಖರ್ಚು ಮಾಡುವಾಗ ಜಾಗ್ರತೆಯಿಂದ ಇರಿ. ಇದರಿಂದ ನಿಮಗೆ ಯಾವುದೇ ಸಮಸ್ಯೆ ಆಗತ್ತೆ. ಅನಗತ್ಯ ಖರ್ಚುಗಳನ್ನು ನೀವು ನಿಯಂತ್ರಿಸಿಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ನಿಮಗೆ ಅಗತ್ಯವಿರುವಾಗ ನೀವು ಹಣವನ್ನು ಸಾಲ ಪಡಿಬೇಕಾಗತ್ತೆ. ಈಗ ನೀವು ಇಟ್ಕೊಂಡಿರೋ ಹಣವನ್ನು ಯಾವುದಕ್ಕೂ ಹೂಡಿಕೆ ಮಾಡ್ತೀರಿ, ಇನ್ಯಾವುದಕ್ಕೂ ಖರ್ಚು ಮಾಡ್ತೀರಿ. ಆದರೆ ಮುಂದೆ ಅಗತ್ಯ ಬಂದಾಗ ನಿಮ್ಮ ಹತ್ರ ಹಣ ಇರೋದಿಲ್ಲ, ಬೇರೆಯವರಿಂದ ಸಾಲ ಪಡಿಬೇಕಾಗತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಆರ್ಥಿಕ ಸ್ಥಿತಿಗತಿಗಳನ್ನು ಕಾಪಾಡೋದರಲ್ಲಿ ಎಚ್ಚರ ವಹಿಸಿ. ಇನ್ನು ವೃಷಭ ರಾಶಿಯವರಿಗೂ ಕೂಡ ಇದೇ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ. ಬುಧ ಗ್ರಹದ ಈ ಸಂಚಾರ ವೃಷಭ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಹಣದ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಗೆ ಮುಖ್ಯವಾದ ವಿಷಯಗಳನ್ನು ಹೇಳದಿರುವುದು ಒಳ್ಳೆಯದು. ನಿಮ್ಮ ಖಾಸಗಿ ವಿಷಯಗಳಿದ್ದರೆ ಅದನ್ನು ಹೇಳದೇ ಇರೋದು ಒಳ್ಳೆಯದು, ಇಲ್ಲದಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರಿಂದಲೇ ಸಮಸ್ಯೆ ಆಗತ್ತೆ. ನಿಮ್ಮ ಕೆಲಸದ ಮೇಲೆ ಮಾತ್ರ ನೀವು ಗಮನಹರಿಸಬೇಕು. ಈ ಸಮಯದಲ್ಲಿ ಗರ್ಭಿಣಿಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ರಾಶಿಗಳ ಜೊತೆಗೆ ಮೇಷರಾಶಿಯವರೂ ಕೂಡ ಈ ಒಂದು ಏನು ಸ್ಥಾನ ಬದಲಾವಣೆಯಿಂದ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಮಾರ್ಚ್ 31ರಿಂದ ಏಪ್ರಿಲ್ 21ರವರೆಗೆ ಮೇಷರಾಶಿಯಲ್ಲಿಯೇ ಬುಧ ಸಂಚಾರ ಇರೋದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಈ ಸಮಯದಲ್ಲಿ ಖರ್ಚು ಹೆಚ್ಚಾಗುತ್ತೆ. ಅನಾವಶ್ಯಕವಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಿರುತ್ತೆ. ಹಣದ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರೀಬೇಡಿ. ಥ್ಯಾಂಕ್ ಯು.